ಸಿದ್ದರಾಮಯ್ಯ ಪರ ಶಾಸಕ ಜಿಟಿ ದೇವೇಗೌಡ ಬ್ಯಾಟಿಂಗ್ ಬೀಸಿದ್ದಾರೆ. ಏನ್ ಹೇಳಿದ್ದಾರೆ ಅವರು, ಡೀಟೇಲ್ಸ್ ನೋಡ್ತಾ ಹೋಗೋಣ. ಅಷ್ಟು ಮಾತ್ರ ಅಲ್ಲ, ಕೇಂದ್ರ ಸಚಿವ ಕುಮಾರಸ್ವಾಮಿ ವಿರುದ್ಧ ಕೂಡ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕೇಂದ್ರದಲ್ಲಿ ಮಂತ್ರಿ ಆದವರಿಗೆ ಜವಾಬ್ದಾರಿ ಬೇಡ್ವಾ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಕುಮಾರಸ್ವಾಮಿಗೆ ರಾಜೀನಾಮೆ ಕೊಡಿ ಅಂದ್ರೆ ಅವ್ರು ಕೊಟ್ಬಿಡ್ತಾರಾ? 136 ಸ್ಥಾನ ಗೆದ್ದು ಸಿಎಂ ಆಗಿರುವ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡೋದಕ್ಕಾಗುತ್ತಾ? ರಾಜೀನಾಮೆ ಕೊಡಿ ಅಂದ್ರೆ ರಾಜೀನಾಮೆ ಕೊಡೋದಕ್ ಸಾಧ್ಯ ಇದೆಯಾ? ಎಲ್ಲರೂ ಗಾಜಿನ ಮನೆಯಲ್ಲಿ ಕೂತಿದ್ದಾರೆ ಅಂತ ತಮ್ಮದೇ ಪಕ್ಷದ ನಾಯಕರ ವಿರುದ್ಧ ಕಿಡಿಕಾರಿದ್ದಾರೆ. ಎಫ್ಐಆರ್ ಆದವರು ರಾಜೀನಾಮೆ ಕೊಡಬೇಕು ಅನ್ನೋದಾದ್ರೆ ಜೆಡಿಎಸ್ ನಲ್ಲಿರೋರು ಎಲ್ಲರೂ ಕೊಡಬೇಕು. ಎಫ್ಐಆರ್ ಆಗಿರೋರೆಲ್ಲ ವಿಧಾನಸೌಧದ ಮುಂದೆ ನಿಂತು ಬನ್ನಿ ಹಾಗಾದ್ರೆ ರಾಜೀನಾಮೆ ಕೊಡೋಣ, ಕೇಂದ್ರದಿಂದ ರಾಜ್ಯಕ್ಕೆ ಏನ್ ತರಬೇಕೋ ಅದನ್ನ ಮೊದಲು ನೋಡಿ ಅಂತ ತಮ್ಮದೇ ಪಕ್ಷದ ನಾಯಕರಿಗೆ ಕಿವಿ ಮಾತು ಹೇಳೋ ಕೆಲಸವನ್ನ ಜಿಟಿ ದೇವೇಗೌಡರು ಮಾಡ್ತಾ ಇದ್ದಾರೆ. ಬಹಳ ಆಶ್ಚರ್ಯಕರ ಸ್ಟೇಟ್ಮೆಂಟ್ ಇದು ಜಿಟಿ ದೇವೇಗೌಡರಿಂದ. ಆ ಮೂಲಕ ಜೆಡಿಎಸ್ನ ಅಸಮಾಧಾನದ ಪರ್ವ ಮುಂದುವರಿತಾ ಇದೆ ಅನ್ನೋ ಪ್ರಶ್ನೆ ಕೂಡ ಇದೆ. ಗಾಜಿನ ಮೇಲೆ ಕೂತಿದ್ದಾರೆ, ಎಫ್ಐಆರ್ ಬಿತ್ತು ಅಂದ್ರೆ ಯಾರು ಇರುವಂಗೆ ಇಲ್ಲ. ಬಿಜೆಪಿ ಅಶೋಕ್ ಅವರು ಇರುವಂಗಿಲ್ಲ, ಜನತಾದಳ ಇರುವಂಗಿಲ್ಲ, ಕಾಂಗ್ರೆಸ್ ಇರುವಂಗಿಲ್ಲ. ಎಫ್ಐಆರ್ ಬಿದ್ದಟ್ಟಿಗೆ ರಾಜೀನಾಮೆ ಕೊಡಬೇಕು ಅಂದ್ರೆ ಸಿದ್ದರಾಮಯ್ಯನವರ ಅನಿರೀಕ್ಷಿತ ಘಟನೆ, ಆಕಸ್ಮಿಕ ಘಟನೆ, ಇದನ್ನ ರಾಜ್ಯಪಾಲರು ಇನ್ವೆಸ್ಟಿಗೇಷನ್ ಮಾಡಿ ಅಂತ ಹೇಳಿದ್ರು, ಜಸ್ಟಿಸ್ ಹೇಳಿದ್ರು, ರಾಜ್ಯಪಾಲರು ಹೇಳಿದ್ರೆ ಸರಿಯಾಗಿದೆ ಅಂತೇಳಿ. ಇನ್ವೆಸ್ಟಿಗೇಷನ್ ಮಾಡಿದ್ರೆ ಯಾವ್ದಾದ್ರು ಕಾನೂನಲ್ಲಿ ಇವ್ ಜೈಲಿಗೆ ಹಾಕು ಅಂತ ಹೇಳಿದ್ಯಾ, ಇಲ್ಲ ರಾಜೀನಾಮೆ ಕೊಡು ಅಂತ ಹೇಳಿದ್ಯಾ? ಇಲ್ಲ ಯಾರು ರಾಜೀನಾಮೆ ಕೊಡು ಅಂತ ಹೇಳಿದ್ಯಾ ಕೋರ್ಟು? ಇಲ್ಲ ರಾಜ್ಯಪಾಲರು ಹೇಳಿದಾರ? ಇಲ್ಲ ಜೈಲಿಗೆ ಹಾಕಿ ಅಂತ ಹೇಳಿದಾರ? ಬೇರೆ ಕೆಲಸ ಇಲ್ಲ ಮಾಡ್ಲಿಕ್ಕೆ, ಅಭಿವೃದ್ಧಿ ಕೆಲಸಗಳು. ಈ ರಾಷ್ಟ್ರ ಕೇಂದ್ರ ರಾಜ್ಯದವ್ರಿಗೆ ಮಂತ್ರಿಗಳಾದ್ಮೇಲೆ ಈ ರಾಜ್ಯದ ನಾಡಿನಲ್ಲಿ ಗೌರವ ಇತ್ತು, ನಮ್ಗೆ ಎಷ್ಟು ಗೌರವ ಇದೆ, ಎಷ್ಟು ಜವಾಬ್ದಾರಿ ಇದೆ ಅನ್ನೋದನ್ನ ಅರ್ಥಗಳದೆ ಈ ರೀತಿ ಪ್ರತಿನಿತ್ಯ ಅವ್ರ ಒಳ್ಳೆ ಕೆಲಸಗಳನ್ನೆಲ್ಲ ಬದಿಗೊತ್ತಿ ಮಾಡ್ಬಿಟ್ಟಿದ್ದಾರೆ. ರಾಜೀನಾಮೆ ಕೊಟ್ಬಿಡಿ ರಾಜೀನಾಮೆಯ. ಕುಮಾರಸ್ವಾಮಿ 2 ಲಕ್ಷ ಜನ ಕೋಟಿಗಿಂತ ಕೊಡ್ತಾರ? ಕೊಡಕ್ಕಾಗ್ತದ? ಕೊಡಿ ಅಂತಾರೆ. ಸಿದ್ದರಾಮಯ್ಯವ್ರು 136 ಜನ ಡಿಕೆ ಗೆದ್ದಿದ್ದಾರೆ, ಆ ರಾಜೀನಾಮೆ ಕೊಟ್ಬಿಡಿ, ಕೊಟ್ಬಿಡಿ ರಾಜೀನಾಮೆ, ಕೊಟ್ಬಿಡಿ ರಾಜೀನಾಮೆ. ಕೊಡ್ಬೇಕಾ? ತೋರ್ಸ್ಬಿಡಪ್ಪ ಯಾವ ಕಾನೂನು ನೋಡುವ, ಅದ್ಯಾವ ಕಾನೂನು ರಾಜೀನಾಮೆ ಕೊಡು ಅಂತ ಹೇಳದೆ ಯಾವ ಕಾನೂನು ಜೈಲಿಗೆ ಹಾಕಿದೆ ಅಂತ ಹೇಳಿದೆ ತೋರಿಸ್ರಿ. ರಾಜ್ಯದಲ್ಲಿ ಏನ್ ನೋಡ್ಬೇಕಾಗಿದೆ? ರಾಜ್ಯ ಏನ್ ನೋಡ್ಬೇಕು? ಜನ ಕರ್ನಾಟಕ ಭಾರತ ದೇಶಕ್ಕೆ ಮಾದರಿ ರಾಜ್ಯ, ಮಾದರಿ ರಾಜ್ಯ ಇಂಥದ್ದೆಲ್ಲ ನೋಡಿಲ್ಲ. ಮಹಾನ್ ಪುರುಷರಿದ್ರು, ಆದರ್ಶ ವ್ಯಕ್ತಿಗಳಿದ್ರು. ಕಾಂಗ್ರೆಸ್ ಅನ್ನು ಮೈಸೂರಿನವರೇ ಕಟ್ಟವ್ರೆ, ದಳನೂ ಇಲ್ಲಿಂದನೇ ಹುಟ್ಟಿದೆ. ನೀವೆಲ್ಲರೂ ಕೂಡ ಜನಗಳಿಗೆ ಸೇವೆ ಮಾಡೋದು ಬಿಟ್ಬಿಟ್ಟು ಕೆಲಸ ಮಾಡೋಕ್ಕಾಗದೆ ಅವ್ರ ಮೇಲೆ ದಿನಕ್ಕೆ 3 ಪ್ರೆಸ್ಸು ದೊಡ್ಡ ಸಲಾಮ್ ಹೊಡಿಬೇಕು. ಯುವಕರಿಗೆ ಏನು ಆದರ್ಶ ಕೊಡ್ತೀರಿ? ಯುವಕರಿಗೆ ಏನು ಹೇಳ್ತೀರಿ? ನಿಮ್ಮ ಮನೇಲಿ ಇರ್ತಕ್ಕಂಥ ಮಕ್ಕಳಿಗೆ ಏನು ಪಾಠ ಹೇಳ್ತೀರಿ? ಅವ್ರು ಹೆಂಗೆ ಕಲಿಬೇಕು, ಹೆಂಗೆ ನಾಯಕತ್ವ ಬರಬೇಕು? ಇವ್ರು ಒಳ್ಳೊಳ್ಳೆ ಕೆಲಸಗಳನ್ನ ಹೇಳ್ಬೇಕಲ್ವ, ನಾಯಕತ್ವ ಬರಬೇಕು ಅಂತ ಹೇಳಿದ್ರೆ ತಾಯಿ ಚಾಮುಂಡೇಶ್ವರಿ ನಿಮ್ಗೆ ಒಳ್ಳೇದನ್ನು ಮಾಡಲಪ್ಪ, ಇನ್ಮೇಲಾದರೂ ಕರ್ನಾಟಕ ರಾಜ್ಯ ಉಳಿಸಿ. ನಮ್ಮ ಸಿದ್ದರಾಮಯ್ಯನವರು ಡಿ ಕೆ ಅವರೆಲ್ಲ 5 ಗ್ಯಾರಂಟಿ ಬೇಡ ಅಂತ ಹೇಳದೇ ಇಲ್ಲ, ಆಗಿಲ್ಲ ಅಂತ ಹೇಳೋದಿಲ್ಲ ನಾವು. ಅದಕ್ಕೆಲ್ಲ ಸಿದ್ದರಾಮಯ್ಯ ಕಾರಣ ಅಲ್ಲ. ಯಾರು 50-50 ತಗೊಂಡಿರೋರು ಲೀಗಲ್ ಆಗಿರೋರು ಕೊಡಕ್ ಬರಲ್ಲ. ಇಲ್ಲೀಗಲ್ ಆಗಿ ಯಾರು ತಗೊಂಡಿದ್ದಾರೆ ಅವ್ರು ಕೊಡ್ಬೇಕಾಯ್ತದೆ. ಲೀಗಲ್ ಆಗಿ 50-50 ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡಿ ರಾಜ್ಯ ಸರ್ಕಾರ, 50-50 ರೈತರು ಸುಪ್ರೀಂ ಕೋರ್ಟ್ ಅಲ್ಲಿ 3-4 ಬೆಲೆ ಜಾಸ್ತಿ ಇರೋದ್ರಿಂದ BDA ಆಗಲಿ, ಹೌಸಿಂಗ್ ಬೋರ್ಡ್ ಆಗಲಿ, ಪ್ರಾಧಿಕಾರಗಳಾಗಲಿ, ಯಾರೂ ಕೂಡ ಲೇಔಟ್ ಮಾಡೋಕ್ಕಾಗಲ್ಲ, ಮನೆ ಕಟ್ಟೋಕ್ಕಾಗಲ್ಲ ಅನ್ನೋ ಕಾರಣಕ್ಕೋಸ್ಕರ 50-50 ನಗರ ಪ್ರದೇಶದಲ್ಲಿ, ಗ್ರಾಮೀಣ ಪ್ರದೇಶದಲ್ಲಿ 60-40 ಜಾರಿಗೆ ತಂದಿದ್ದಾರೆ. BDAನಲ್ಲೂ 60-40 ಇದೆ, 50-50 ಇದೆ. ಇಲ್ಲೂ ಎಲ್ಲ ಕಡೆ ರಾಜ್ಯದಲ್ಲಿ ಇದಿದೆ. ಯಾರು ಲೀಗಲ್ಲಾಗಿ 50-50 ಲೀಗಲಾಗಿ ಮಾಡ್ತಕ್ಕಂಥವ್ರು ಯಾರು, ಕಮಿಷನರಾಗಲಿ, ಆಯುಕ್ತರಾಗಲಿ, ಆ ಮಂತ್ರಿಗಳಾಗಲಿ, ಅದಕ್ಕೆ ಇಲ್ಲೀಗಲ್ ಆಗಿ ಮಾಡಿದ್ರೆ ಅವ್ರ ಕ್ರಮ ಕೈಗೊಂಡು. ಅದು ಇಲ್ಲೀಗಲ್ ಅಲ್ಲ, 50-50 ಕಾನೂನು ಬದ್ಧ. 50-50 ರೈತರು ಕೊಡ್ತಕ್ಕಂಥದ್ದು, ಯಾವನೊಬ್ಬ ಮೋಸ ಮಾಡ್ತಾನೆ ಅನ್ನೋದಕ್ಕೋಸ್ಕರ ಇಡೀ ರೈತರನ್ನ ಕೊಲ್ಲಕ್ಕಾಗಲ್ಲ.
ಭೂಮಿ ಕಳ್ಕೊಂಡಿರೋನ್ಗೆ ಒಂದು ಸೈಟ್ ಇಲ್ಲ ಅವನಿಗೆ, ಅವನಿಗೆ 50 ಅಕ್ರಮ ಮಾಡ್ಕೊಂಡವ್ರೆ, 4 ಎಕರೆ 3 ಅಕ್ರಮ ಮಾಡ್ಕೊಂಡಿದ್ರೆ ಅವ್ನಿಗೆ 50 ಕೊಡಬೇಡ, ಅವನಿಗೆ ಇಲ್ಲ ಪರಿಹಾರ ಕೊಡಿ, ದುಡ್ಡೇ ಕೊಡಿ 4 ಪಟ್ಟು. ನಿಮಗೆ ಬೆಲೆ ಏನು ಬಾಳ್ತಾ ಇದ್ರೆ 4 ಪಟ್ಟು ಕೊಡೋಕೆ ಹಣ ಇಲ್ಲ ಇರ್ತಾವು, ಅದಕ್ಕೋಸ್ಕರ 50 ಮಾಡಿರೋದು. ಸಿದ್ದರಾಮಯ್ಯ ಜೀವನದಲ್ಲಿ ಏನ್ ಹೇಳಿದೆ ಅವ್ರ ಮುಖ್ಯಮಂತ್ರಿಯಾಗಿ ಒಂದು ಪತ್ರ ಕೊಟ್ಟಿಲ್ಲ, ಒಂದ್ ದಿವಸ ನಾನು ಹೋಗಿಲ್ಲ ಚಾಮುಂಡೇಶ್ವರಿ ಮುಂದೆ ಹೇಳ್ತಾ ಇದ್ದೀನಿ ಅಂತ ಹೇಳಿದೆ. ನನ್ನಂತವನು ಯಾವನು ಆತರ ಹೇಳ, ಒಬ್ಬ ಮುಖ್ಯಮಂತ್ರಿಗೆ ಒಂದು ಪತ್ರನು ಕೊಡದೆ ಅವ್ರ ಹತ್ರಕ್ಕೂ ಹೋಗದೆ ಇರ್ತಕ್ಕಂಥ ಒಂದು ಜಿ ಟಿ ದೇವೇಗೌಡ ಸರ್, ಜೆ ಡಿ ಎಸ್ ನವರದು ಕೂಡ ಅಲ್ಲಿ ಸೈಟ್ ಗಳಿದ್ವು, ಬಿಜೆಪಿ ಅವ್ರದ್ದು ಎಲ್ಲ ನೋಡ್ರಿ. ಇಲ್ಲಿ ಜೆ ಡಿ ಎಸ್ ಬಿಜೆಪಿ ದಳ ಅಂತಿಲ್ಲ, ಎಲ್ಲರೂ ಕೂಡ ಯಾವ ರೈತರು ಇದ್ದಾರೆ ಆ ರೈತರು ಕೊಟ್ಟಿದ್ದಾರೆ, ಯಾರ್ಯಾರು ತಗೊಂಡಿದ್ದಾರೆ ಜೆ ಡಿ ಎಸ್ ನವರು ಇರಲಿ, ಅವ್ರು ನಾನೇ ಇರಲಿ ಮಾಡಿ ತನಿಖೆ ತಕ್ಕಂಡಿದ್ರೆ ಅದು ಅದ್ರ ಮೇಲೆ ಕ್ರಮ ಕೈಗೊಳ್ಳಿ. ಅವ್ರಿಗೆ ಲೀಗಲ್ಲೋ ಇಲ್ಲೀಗಲ್ಲೋ ಅಂತಕ್ಕಂಥದ್ದು ತನಿಖೆಯಿಂದ ಗೊತ್ತಾಗ್ತದೆ. ತನಿಖಾಧಿಕಾರಿಗಳು ತನಿಖೆ ಮಾಡಿ ಯಾರು ಈಗ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳೇ ವಾಪಸ್ ಕೊಟ್ಟ ಮೇಲೆ ಇನ್ ಬೇರೆಯವ್ರದ್ದೇನು ಲೆಕ್ಕ? ಅದರಿಂದ ಮುಖ್ಯಮಂತ್ರಿಗಳೇ ಸರ್ಕಾರನೇ ವಾಪಸ್ ಕೊಟ್ಬಿಟ್ಟ ಮೇಲೆ ಅಪತ್ನಿ ವಾಪಸ್ ಕೊಟ್ಮೇಲೆ ಉಳಿದವ್ರು ಎಲ್ಲರೂ ಕೂಡ ಇಲ್ಲಿಗಲ್ ಆಗಿರೋದು ವಾಪಸ್ ತಗೋಬೇಕಾಯ್ತದೆ. ಯಾರು ಬದಲಿ ನಿವೇಶನಗಳು ಮಾಡೋಕ್ಕೆ ಯಾರ್ಯಾರು ಇದು ಮಾಡಿದ್ದಾರೆ ಅದನ್ನು ಕೂಡ ಮೈಸೂರು ನಗರದ ಮಹಾರಾಜರು ಕೃಷ್ಣರಾಜೇಂದ್ರ ಒಡೆಯರ್ ಅವರು ಪ್ರತಿಷ್ಠಾಪನೆ ಮಾಡಿದ ಮೂಡಾದಲ್ಲಿ ಕಾನೂನುಬದ್ಧವಾಗಿರೋದನ್ನ ಉಳಿಸ್ಬೇಕು, ಇಲ್ಲಿಗಲ್ ಆಗಿರ್ತಾವ್ರೆಲ್ಲ ಕ್ರಮ ಕೈಗೊಳ್ಬೇಕು. ರಾಜೀನಾಮೆ ರಾಜಕಾರಣಿಗಳು ಯಾರು ಕೂಡ FIR ಆದ್ಯಾಟ್ಗೆ ರಾಜೀನಾಮೆ ಕೂಡ ಅಗತ್ಯ ಇಲ್ಲ. FIR ಆಗಿರೋ ಎಲ್ಲ ರಾಜೀನಾಮೆ ಕೊಡೋಂಗಿದ್ರೆ ಎಲ್ಲರೂ ರಾಜೀನಾಮೆ ಕೊಡಿ ಅಂತ ಹೇಳಿದ್ದೀನಿ. ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಡಲಿ ಅಂತ ಎಲ್ಲರೂ FIR ಆಗಿರೋ ಎಲ್ಲ ರಾಜೀನಾಮೆ ಕೊಡಬೇಕು ಅಂತಂದ್ರೆ ಎಲ್ಲರೂ ಕೊಡಬೇಕು, ಇಲ್ಲ ನ್ಯಾಯಾಲಯ ತೀರ್ಮಾನ ಇದು. ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರಾಗಿರುವಂತಹ ಜಿಟಿ ದೇವೇಗೌಡರು ಕೊಟ್ಟಂತಹ ಸ್ಟೇಟ್ಮೆಂಟ್. ಒಂದು, ಅವ್ರು ಹೇಳ್ತಾ ಇರೋದು ಎಲ್ಲರೂ ಕೂಡ ರಾಜೀನಾಮೆ ಕೊಡಬೇಕು, FIR ಆಗಿರೋರು ಎಲ್ಲರೂ ರಾಜೀನಾಮೆ ಕೊಡಬೇಕು ಅಂದ್ರೆ ಎಲ್ಲರೂ ಕೊಡೋಣ ಬನ್ನಿ ಅಂತ ಕೇಳ್ತಾ ಇದ್ದಾರೆ, ಹಾಗೂ ಸವಾಲು ಹಾಕ್ತಾ ಇದ್ದಾರೆ. ಪಾರದರ್ಶಕ ತನಿಖೆ ಆಗ್ಲಿ, ಜೊತೆಗೆ ಸೈಟ್ ಅನ್ನ ಯಾರು ಫಲಾನುಭವಿಗಳು ಲಾಭವನ್ನು ಪಡೆದಿದ್ದಾರೆ ಅವರು ಕೂಡ ವಾಪಸ್ ಕೊಡ್ಲಿ, ಜೊತೆಗೆ ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. JDS ನ ಕೋರ್ ಕಮಿಟಿ ಅಧ್ಯಕ್ಷರೂ ಆಗಿರುವಂತಹ, JDS ನ ಶಾಸಕರೂ ಆಗಿರುವಂತಹ ಜಿಟಿ ದೇವೇಗೌಡರು ಅವರದ್ದೇ ಪಕ್ಷದ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸಿರುವುದು JDS ನ ಅಸಮಾಧಾನದ ಪರ್ವಕ್ಕೆ ಸಾಕ್ಷಿ.